ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ಕರ್ಜಿಕಾಯಿ ಮಾಡೋದನ್ನು ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಫಿಲ್ಲಿಂಗ್ ಮಾಡ್ಕೋಬೇಕು. ಫಿಲ್ಲಿಂಗ್ಗೆ ಬೇಕಾಗಿರುವಂಥ ಪದಾರ್ಥಗಳು ಏಲಕ್ಕಿ, ಸಕ್ಕರೆ, ತೆಂಗಿನಕಾಯಿ ತುರಿ ಮತ್ತು ಸಣ್ಣ ರವೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪೂರ್ತಿಯಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನೆಲ್ಲ ಕಲಿಸ್ಬೇಕು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮೈದಾ ಹಿಟ್ಟು ಕಲಿಸ್ಕೊಳ್ಬೇಕು. ನೋಡಿ, ಫಿಲ್ಲಿಂಗ್ ರೆಡಿಯಾಗಿದೆ. ಈಗ ಮೈದಾ ಹಿಟ್ಟನ್ನ ನೀರಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಮೆತ್ತಗೆ ಕಲಿಸ್ಕೊಳ್ಬಾರ್ದು, ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಆಗಲೇ ಕರ್ಜಿಕಾಯಿ ಗರಿಗರಿಯಾಗಿ ಬರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಹಾಕಿ ಸ್ವಲ್ಪ ನಾದಿ ಚೆನ್ನಾಗಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ನಾದಿ ನಾದಿ ನಾವು ಕಲಿಸೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಾದಬೇಕು. ಆಗ ನಮಗೆ ಸಾಫ್ಟಾಗಿ ಹಿಟ್ಟು ಸಾಫ್ಟ್ ಆಗುತ್ತೆ ಮತ್ತು ಗರಿಗರಿಯಾಗಿಯೂ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ನಾದಬೇಕು. ಈಗ ಇದೆಲ್ಲ ನಾದಿದ್ದಾಗಿದೆ, ಉಂಡೆಗಳು ಮಾಡ್ಕೋಬೇಕು. ನಾವು ಪೂರಿಗೆ ಎಷ್ಟಪ್ಪ ತೊಗೊಳ್ತೀವೋ ಆ ಥರ ಸೈಜು ಉಂಡೆ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ. ಈ ಸೈಜ್ ಮಾಡಿಕೊಂಡ್ರೆ ಸಾಕು. ಈಗ ಉಂಡೆಗಳನ್ನೆಲ್ಲ ಲಟ್ಸ್ಕೊಳ್ಬೇಕು. ನಾವು ಪೂರಿ ಯಾವ ರೀತಿ ಲಟ್ಸ್ಕೊಳ್ತೀವೋ ಸೇಮ್ ಅದೇ ಥರನೇ ಎಣ್ಣೆ ಹಾಕಿ ಅದನ್ನು ಲಟ್ಸ್ಕೊಳ್ಬೇಕು. ಈಗ ಇದನ್ನು ಲಟ್ಸ್ಕೊಳ್ತೀನಿ. ಇದಕ್ಕೆ ಎಣ್ಣೆಯಲ್ಲಿ ಕರಿಯೋ ಪದಾರ್ಥಗಳಿಗೆ ಹಿಟ್ಟಾಕಿ ನಾವು ಲಟ್ಸಿದ್ರೆ ಅಂದರೆ ಎಣ್ಣೆ ಎಲ್ಲ ಕಪ್ಪಾಗ್ಬಿಡುತ್ತೆ. ನಾವು ಎಣ್ಣೆ ಹಾಕ್ಕೊಂಡೆ ಅದನ್ನು ಲಟ್ಸ್ಬೇಕು. ನೋಡಿ, ಈ ರೀತಿ ಎಲ್ಲನೂ ಲಟ್ಸ್ಕೊಳ್ತೀನಿ. ಈ ಸೈಜ್ ಬಂದರೆ ಸಾಕು. ಈಗ ಇದೆಲ್ಲ ರೆಡಿಯಾಗಿದೆ. ಕೈಯಲ್ಲಿ ಮಾಡೋಕ್ಕೆ ಬರದೇ ಇರೋರಿಗೆ ಈ ರೀತಿ ಮೋಲ್ಡ್ ಸಿಗುತ್ತೆ. ಇವಾಗ ಯಾವುದೇ ರೀತಿ ಕೈಯಲ್ಲಿ ಮಾಡದೇ ಬರೋರಿಗೆಲ್ಲನೂ ಈ ರೀತಿ ಪ್ರತಿಯೊಂದು ಮೋಲ್ಡ್ ಕೂಡ ಬಂದಿದೆ. ಈ ರೀತಿ ತಗೊಂಡು ಒಳಗಡೆ ಎಲ್ಲ ಎಣ್ಣೆ ಹಚ್ಕೊಳ್ಬೇಕು. ಎಣ್ಣೆ ಹಚ್ಕೊಂಡು ನಾವು ಪೂರಿ ಥರ ಲಟ್ಸಿದ್ದೀವಲ್ಲ ಅದನ್ನು ಈ ರೀತಿ ಮೇಲ್ಗಡೆ ಹಾಕಬೇಕು. ನೋಡಿ, ಮೋಲ್ಡಿಂಗಲ್ಲಿ ಹಾಕೋವಾಗ ನಾವು ಸ್ವಲ್ಪ ಅಗಲವಾಗಿ ಲಟ್ಸ್ಕೊಳ್ಬೇಕು. ಈಗ ಒಳಗಡೆ ಫಿಲ್ಲಿಂಗ್ ಹಾಕಬೇಕು. ಅದು ನೋಡಿಕೊಂಡು ನಾವು ಎಷ್ಟು ಹಾಕಬೇಕು ಅಷ್ಟನ್ನೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಹೊರಗಡೆ ಬಂದುಬಿಡುತ್ತೆ. ಈ ರೀತಿ ಪ್ರೆಸ್ ಮಾಡಿಕೊಂಡು ಸುತ್ತೂರ ಅದನ್ನು ತೆಗಿಬೇಕು. ನಾವು ಗಟ್ಟಿಯಾಗಿ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಎಲ್ಲ ತೆಗೆದುಬಿಡ್ಬೋದು. ಈಗ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ತೆಗೆದು ಅದನ್ನು ಸೈಡಿಂದ ತೆಗೆದುಬಿಟ್ರೆ ನೀಟಾಗಿ ಬರುತ್ತೆ. ಮತ್ತು ಅದ್ರ ಮೇಲ್ಗಡೆ ಇನ್ನೊಂದು ಲೇಯರ್ ಇರುತ್ತೆ. ಅದು ಲೇಯರ್ ತೆಗೆದುಬಿಟ್ರೆ ಡಿಸೈನು ನಮಗೆ ಚೆನ್ನಾಗಿ ಬರುತ್ತೆ, ಜಿಗ್ಜಾಗ್ ಡಿಸೈನ್ ಬರುತ್ತೆ. ನೋಡಿ, ಅದನ್ನು ತೆಗಿಬೇಕು. ಈಗ ಇನ್ನೊಂದು ಹಾಕಿ ತೋರಿಸ್ತೀನಿ. ಸೇಮು ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಕೊಂಡ್ರೆ ನಮಗೆ ಈಸಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಎಣ್ಣೆ ಹಚ್ಕೊಳ್ಬೇಕು. ಈ ರೀತಿ ಅಗಲವಾಗಿ ಲಟ್ಸಿರೋಂಥ ಒಂದು ಪೂರಿ ಹಾಕ್ತಾಯಿದ್ದೀನಿ. ಈಗ ಫಿಲ್ಲಿಂಗ್ ಹಾಕಬೇಕು. ಫಿಲ್ಲಿಂಗ್ ಹಾಕಿ ಮತ್ತೆ ಅದನ್ನು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಂದರೆ ನೀಟಾಗಿ ಬರುತ್ತೆ. ಪ್ರೆಸ್ ಮಾಡೋವಾಗ ನಾವು ಹಿಟ್ಟನ್ನ ಲೂಸ್ ಬಿಡಬಾರ್ದು. ನೋಡಿ, ಈ ರೀತಿ ಎಲ್ಲ ತೆಗೆದುಬಿಡ್ಬೇಕು ಹೊರಗಡೆ ಬರೋದು. ನಮಗೆ ಮಾಮೂಲಿಯಾಗಿ ಈ ಥರನೇ ಮಾಡಿ ರೂಢಿಯಾಗಿರುತ್ತೆ. ಅಂಥವ್ರಿಗೆಲ್ಲನೂ ಮೋಲ್ಡಿಂಗ್ ಅವಶ್ಯಕತೆ ಇಲ್ಲ. ಮಾಡೋಕ್ಕೆ ಬರದೇ ಇರೋರಿಗೆ ಈ ರೀತಿ ಮೋಲ್ಡೆಲ್ಲ ಹಾಕ್ಕೊಂಡು ಮಾಡಿದ್ರೆ ಅಂದರೆ ತುಂಬ ಸಿಂಪಲ್ಲಾಗಿ ಬೇಗನೆ ಬರುತ್ತೆ. ನೋಡಿ, ಎಲ್ಲನೂ ಆಗಿದೆ ಇವಾಗ. ಈಗ ಮತ್ತೆ ಕೈಯಲ್ಲೂ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಈ ರೀತಿ ಆದಮೇಲೆ ಮೇಲ್ಗಡೆ ಒಂದು ಲೇಯರ್ ಅದು ತೆಗೆದುಬಿಟ್ರೆ ಅಂದರೆ ಜಿಗ್ಜಾಗ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ. ನೋಡಿ, ಮೋಲ್ಡಿಂಗಿಂದ ತೆಗೆದ್ಮೇಲೆ ಆ ಮೇಲ್ಗಡೆ ಲೇಯರ್ನ ಒಂದು ಲೇಯರ್ ತೆಗೆದುಬಿಟ್ರೆ ಅಂದರೆ ಈ ರೀತಿ ಜಿಗ್ಜಾಗ್ ಡಿಸೈನ್ ಬರುತ್ತೆ. ಈಗ ಕೈಯಲ್ಲಿ ಯಾವ ರೀತಿ ಮುಚ್ಚೋದಂತ ತೋರಿಸ್ತೀನಿ. ನೋಡಿ, ಈ ರೀತಿ ಪೂರಿ ಲಟ್ಸಿದ್ದೀವಲ್ಲ ಅದು ಸೆಂಟ್ರಲ್ಲಿ ಫಿಲ್ಲಿಂಗ್ ಹಾಕಿ ಇದನ್ನು ಈ ರೀತಿ ಅರ್ಧ ಮಡಚಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಪ್ರೆಸ್ ಮಾಡಿಲ್ಲ ಅಂದರೆ ಎಣ್ಣೆಯಲ್ಲಿ ಫಿಲ್ಲಿಂಗ್ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಎಲ್ಲ ಪ್ರೆಸ್ ಆದಮೇಲೆ
ಈಗ ಒಂದು ಸೈಡಿಂದ ಈ ರೀತಿ ಸುತ್ತಕೊಂಡು ಬರೋದು. ಇದು ಕಲ್ತಿರೋರಿಗೆ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು, ಕಲ್ತಿಲ್ಲ ಅನ್ನೋರಿಗೆ ಈ ರೀತಿ ಮೋಲ್ಡಲ್ಲಿ ಹಾಕಿ ಮಾಡ್ಕೊಬೋದು. ನಮಗೆ ಇದೆಲ್ಲ ಈಸಿ ಆಗುತ್ತೆ, ಮೋಲ್ಡಿಂಗಲ್ಲಿ ಅದನ್ನು ಹಾಕಬೇಕು ತೆಗಿಬೇಕು ಅದೆಲ್ಲ ಆಗುತ್ತೆ. ಈ ರೀತಿ ಬೇಗನೆ ಮಾಡ್ಕೊಬೋದು, ಈ ರೀತಿ ಎಲ್ಲ ಮಾಡ್ಕೊಳ್ತೀನಿ. ನೋಡಿ ಎಲ್ಲ ಮಾಡಿದ್ದಾಗಿದೆ, ಈಗ ಎಣ್ಣೆ ಕಾದಿದೆ. ಈಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಬೇಕು, ಒಂದ್ರ ಮೇಲೆ ಒಂದು ಬಿಡಕ್ಕೆ ಹೋಗ್ಬಾರ್ದು. ಒಂದ್ರ ಪಕ್ಕದಲ್ಲಿ ಒಂದು ಬಿಟ್ಟರೆ ಅಂದರೆ ನೀಟಾಗಿ ಅದು ಫ್ರೈ ಆಗಿದ ತಕ್ಷಣ ಮೇಲೆ ಎದ್ದೊಳುತ್ತೆ. ನೋಡಿ ಈ ರೀತಿ ಒಂದ್ರ ಪಕ್ಕ ಒಂದು ಹಾಕಬೇಕು. ಈ ರೀತಿ ಹಾಕಿದ್ಮೇಲೆ ಅದು ಫ್ರೈ ಆದಮೇಲೆ ಅದಾಗದೆ ಮೇಲೆ ಬರುತ್ತೆ, ಆಗ ಟರ್ನ್ ಮಾಡ್ಕೋಬೇಕು. ನಾವು ಎಣ್ಣೆ ಚೆನ್ನಾಗಿ ಕಾದಿದ್ಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು. ನೋಡಿ ಈ ರೀತಿ ಇವಾಗೆಲ್ಲ ಅದನ್ನು ಟರ್ನ್ ಮಾಡ್ಕೋಬೇಕು. ನೋಡಿ ಒಂದು ಸೈಡು ಕಲರ್ ಬರ್ತಾ ಇದ್ದಂಗೆ ಅದಾಗದೇ ಮೇಲೆ ಬರುತ್ತೆ. ಈಗ ಇದನ್ನೆಲ್ಲ ಟರ್ನ್ ಮಾಡ್ಕೋಬೇಕು. ಈ ರೀತಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಎರಡೂ ಕಡೆಯೂ ಆ ಕಡೆ ಈ ಕಡೆ ಎರಡೂ ಸೈಡೂ ಟರ್ನ್ ಮಾಡಿ ಅದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಟು ಮಾಡ್ಕೊಳ್ಬಾರ್ದು, ಮೀಡಿಯಂ ಫ್ಲೇಮ್ ಇಟ್ಟು ಮಾಡ್ಕೊಂಡ್ರೆ ಅಂದರೆ ನಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಕಲರ್ ಬರಬೇಕು. ನೋಡಿ ಇದಾಗಿದೆ, ಇವಾಗ ಇದನ್ನು ತೆಗೆದು ಇನ್ನೊಂದು ಟ್ರಿಪ್ ಹಾಕ್ತೀನಿ. ನೋಡಿ ಒಂದು ಸಾರಿ ನಾವೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಬೇಗನೆ ಮಾಡ್ಕೊಬೋದು. ಈ ರೀತಿ ಮಾಡೋವಾಗ ಇಬ್ಬರಿದ್ದರೆ ಅಂದರೆ ನಾವು ಏನಾದರೂ ಹಬ್ಬಗಳಲ್ಲಿ ಯಾರಾದರೂ ಗೆಸ್ಟ್ಗಳು ಬರ್ತಾರೆ ಅನ್ನೋವಾಗ ಜಾಸ್ತಿ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಇಬ್ಬರಿದ್ದರೆ ಅಂದರೆ ತುಂಬ ಫಾಸ್ಟಾಗುತ್ತೆ. ನೋಡಿ ಇನ್ನೊಂದು ಟ್ರಿಪ್ ಹಾಕ್ತಾ ಇದ್ದೀನಿ. ನೋಡಿ ಇನ್ನೊಂದು ಟ್ರಿಪ್ ಹಾಕಿರೋದು ಎಲ್ಲ ಕೈಯಲ್ಲಿ ಸುತ್ತಿರೋದೆ, ನಮಗೆ ಕೈಯಲ್ಲಿ ಸುತ್ತಿ ರೂಢಿಯಾಗಿರುತ್ತೆ, ನಮಗೆ ಫಾಸ್ಟಾಗಿ ಕೂಡ ಆಗುತ್ತೆ. ಮೋಲ್ಡಿಂಗಲ್ಲಿ ಅಂದರೆ ಅದನ್ನು ಎಣ್ಣೆ ಹಚ್ಚೋದು ಅದಕ್ಕೆ ಹಾಕಿ ಮತ್ತೆ ತೆಗೆಯೋದು ತುಂಬ ಇದಾಗುತ್ತೆ. ಈ ರೀತಿ ಕೈಯಲ್ಲಿ ಸುತ್ತೋದು ಕಲ್ತ್ಕೊಂಡ್ರೆ ಅಂದರೆ ಬೇಗನೆ ನಮಗೆ ಕೆಲಸ ಆಗುತ್ತೆ, ಚೆನ್ನಾಗಿರುತ್ತೆ ಬೇಗ ಬೇಗ ಮಾಡೋದಕ್ಕೆ. ನೋಡಿ ಎರಡನೇ ಟ್ರಿಪ್ ಹಾಕೋವಾಗ ತುಂಬಾ ಎಣ್ಣೆ ಕಾದಿರುತ್ತೆ, ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಇದನ್ನು ಮತ್ತೆ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ಎರಡೂ ಕಡೆಯೂ ಚೆನ್ನಾಗಿ ಬಣ್ಣ ಬರೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಅದಾಗದೇ ಮೇಲೆ ಬಂದಾಗ ಇದನ್ನು ಟರ್ನ್ ಮಾಡ್ಕೋಬೇಕು, ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಅಂದರೆ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಕರ್ಜಿಕಾಯಿ ರೆಡಿಯಾಗಿದೆ, ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ. ನೋಡಿ ಗರಿಗರಿಯಾದ ಕರ್ಜಿಕಾಯಿ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಈ ರೀತಿ ಹಬ್ಬಗಳಲ್ಲಿ ಕೂಡ ಮಾಡ್ಕೊಬೋದು, ಬೇಗನೆ ಮಾಡ್ಕೊಬೋದು, ತುಂಬ ಸುಲಭ. ಇದೇ ರೀತಿ ನೀವು ಒಂದು ಸಾರಿ ಟ್ರೈ ಮಾಡೋಕೆ ಫ್ರೆಂಡ್ಸ್, ಆದಷ್ಟು ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.